ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯ ಅಂದರೆ ಇಡೀ ಇಂಡಿಯಾ ನೋಡೇ ನೋಡುತ್ತೆ ಮಂಡ್ಯ ರಾಜಕೀಯವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಆ ಮಟ್ಟಕ್ಕೆ ಚರ್ಚೆ ಆಗಿತ್ತು ಸದ್ದಾಗಿತ್ತು ಹೈ ವೋಲ್ಟೇಜ್ ಅಖಾಡದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತರು ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮೈತ್ರಿಗೂ ಮೊದಲೇ ಸುಮಲತಾ ಅವರು ಬಿ ಜೆ ಪಿಯನ್ನು ಬೆಂಬಲಿಸಿದ್ರು ತನಗೆ ಟಿಕೆಟ್ ಅನ್ನೋ ಲೆಕ್ಕಾಚಾರ ಆದರೆ ಜೆ ಡಿ ಎಸ್ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅನ್ನೋ ಚರ್ಚೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇನ್ನೂ ಕ್ಲಾರಿಟಿ ಬರೋಕ್ಕಾಗ್ತಾ ಇಲ್ಲ ಬಿ ಜೆ ಪಿ ಅಂತ ಬಿ ಜೆ ಪಿಗೆ ಮಂಡ್ಯ ವಿಚಾರದಲ್ಲಿ ಕ್ಲಾರಿಟಿಗೆ ಬರೋಕ್ಕಾಗ್ತಾ ಇಲ್ಲ ಒಂದು ವೇಳೆ ಒಂದು ವೇಳೆ ಮೈತ್ರಿ ಮುರಿದು ಬಿಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಕುಮಾರಣ್ಣನು ಕಾಯೋವರೆಗೂ ಕಾಯ್ತಾರೆ ನೋಡೋವರೆಗೂ ನೋಡ್ತಾರೆ ತಡ್ಕೊಳ್ಳೋವರೆಗೂ ತಡ್ಕತಾರೆ ಸ್ಫೋಟಗೊಂಡ್ರೆ ಮೈತ್ರಿ ಚಿತ್ರ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ದಿಢೀರ್ ಬೆಳವಣಿಗೆಯಲ್ಲಿ ಹೈಕಮಾಂಡ್ ಬುಲಾವ್ ಸುಮಲತಾ ಅವ್ರಿಗೆ ಜೆ ಪಿ ನಡ್ಡಾ ಅವರ ಜೊತೆ ಸುದೀರ್ಘವಾದ ಚರ್ಚೆ ಆ ನಂತರದಲ್ಲಿ ಅಮಿತ್ ಶಾ ಅವರ ಜೊತೆ ಚರ್ಚೆ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿದ್ದರು ಸುಮಲತಾ ಬಿಜೆಪಿ ಹೈಕಮಾಂಡ್ ಜೊತೆ ದೆಹಲಿಯಲ್ಲಿ ಭೇಟಿಯನ್ನ ಮಾಡಿ ಮಾತುಕತೆ ಸುದೀರ್ಘವಾಗಿ ನಡೆಸಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋ ನಿರ್ಧಾರ ಅಥವಾ ನಿರ್ಣಯವನ್ನ ಬಿಜೆಪಿ ಹೈಕಮಾಂಡ್ ಕೂಡ ಇನ್ನೂ ತೆಗೆದುಕೊಂಡಿಲ್ಲ ಇದೇ ವಿಚಾರ ಕುಮಾರಣ್ಣ ಅವ್ರಿಗೊಂಚೂರು ಬೇಸರ ಆಗೈತೆ ಅನ್ನೋ ಸುದ್ದಿ ಇದೆ ಯಾವುದಿದು ನಮಗೆ ಕೊಡದೇ ಇರೋ ಕ್ಷೇತ್ರ ತಗೊಂಡು ಮಾಡಕ್ ನಮ್ಗೆ ಯಾವ ಮೈತ್ರಿ ಪ್ರಶ್ನೆಗಳು ಬರಬಹುದು ಆದರೆ ಸುಮಲತಾ ಅವರು ಜೆ ಪಿ ನಡ್ಡಾ ಅವರ ಭೇಟಿ ಬಳಿಕ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಭ್ಯರ್ಥಿ ಅಥವಾ ಯಾರಿಗೆ ಏನು ಅನ್ನೋದು ಮಂಡ್ಯ ವಿಚಾರದಲ್ಲಿ ಇನ್ನೂ ಕ್ಲಾರಿಟಿ ಇಲ್ಲ ಸುದೀರ್ಘವಾದ ಚರ್ಚೆ ಒಂದಷ್ಟು ಫಲಪ್ರದವಾಗಿದೆ ಪಾಸಿಟಿವ್ ಅನ್ನಿಸ್ತಾ ಇದೆ ಅಂದರೆ ಮಂಡ್ಯವನ್ನ ಸುಮಲತಾ ಅವರಿಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಪಡ್ಕೊಂಡ್ರು ಅಚ್ಚರಿ ಪಡಬೇಕಾಗಿಲ್ಲ ಮಂಡ್ಯ ಕೊನೆ ಕ್ಷಣದವರೆಗೂ ಟಿಕೆಟ್ ಅನೌನ್ಸ್ ಆಗೋವರೆಗೂ ರೋಚಕತೆ ಕೂಡಿದೆ ಸಾಕಷ್ಟು ಚರ್ಚೆ ಆಗ್ತಿದೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಇದೇ ಬೆಳ್ಳೂರು ಕ್ರಾಸ್ ಕನ್ನಂಗಟ್ಟದವರು ನಾನು ಹೋಗಿದ್ದೆ ತುಂಬ ಜನ ಮಾತಾಡ್ತಾರೆ ಅವರ ಕ್ಷೇತ್ರದಲ್ಲಿ ಮಾತ್ರ ಮಂಡ್ಯದ ಬಹುತೇಕ ಅಂದರೆ ಏನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ ಅಲ್ಲಿ ಬಹುತೇಕ ಸಾಮಾನ್ಯ ಮತದಾರರಿಗೆ ಕಾರ್ಯಕರ್ತರಿಗಲ್ಲ ಸಾಮಾನ್ಯ ಮತದಾರರಿಗೆ ಸ್ಟಾರ್ ಚಂದ್ರು ಗೊತ್ತಿಲ್ಲ ಈ ಮೈತ್ರಿಯಲ್ಲಿರುವ ಗೊಂದಲವನ್ನು ಹೇಗಾದರೂ ಮಾಡಿ ಸರಿ ಮಾಡಿಕೊಂಡು ಅದನ್ನು ತಾವು ಅಡ್ವಾಂಟೇಜ್ ಮಾಡಿಕೊಂಡು ರಿಸಲ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಆದರೆ ಎದುರಾಳಿ ಯಾರು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಸುಮಲತಾ ಅವರು ಆಟ ಮುಗ್ದಿಲ್ಲ ಅಂತ ಹೇಳ್ತಾರೆ ಅವರು ಇನ್ನೂ ಆಟ ಇದೆ ಅಂತಾರೆ ಅವರ ಹೆಸರು ಕೇಳ್ಬರ್ತದೆ ನಿಖಿಲ್ ಕುಮಾರಸ್ವಾಮಿ ಹೆಸ್ರು ಕೇಳಿಬರ್ತದೆ ಒಂದು ವೇಳೆ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪಿದರೆ ಕ್ಷೇತ್ರವು ಬಿಜೆಪಿ ಅಥವಾ ಮೈತ್ರಿಗೆ ಕೈ ತಪ್ಪುತ್ತೆ ಅನ್ನೋ ಚರ್ಚೆಗಳು ಗೊಂದಲವನ್ನು ಮೇಲಿಂದ ಮೇಲೆ ಸೃಷ್ಟಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೆ ಸುಮಲತಾ ಅವರು ಹೇಳಿರೋ ಪ್ರಕಾರ ಅವರು ಅಖಾಡದಲ್ಲಿ ಇರ್ತಾರೆ ಕೊಟ್ರೆ ಪಿಯಿಂದ ಕೊಡಲಿಲ್ಲ ಅಂದರೆ ಪಕ್ಷೇತರವಾಗಿ ಇದು ಬಿಜೆಪಿಗೆ ನುಂಗಲಾರದ ತುತ್ತು ಪಿಸಿ ತುಪ್ಪವಾಗಿ ಪರಿಣಮಿಸಿದೆ ಹೀಗಾಗಿ ಹೈಕಮಾಂಡ್ ಅವರು ದಿಢೀರ್ ಸುಮಲತಾ ಅವ್ರನ್ನ ಕರೆಸ್ಕೊಂಡು ಚರ್ಚೆಯನ್ನು ನಡೆಸಿದ್ರು ಅಂದರೆ ಕ್ಲಾರಿಟಿ ಅವರಿಗೂ ಕೂಡ ಇಲ್ಲ ಬಿ ಜೆ ಪಿ ಹೈಕಮಾಂಡ್ಗೆ ಕೂಡ ಪ್ರತಾಪ್ ಸಿಂಹ ವಿಚಾರದಲ್ಲಿ ನೇರವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು ಈಶ್ವರಪ್ಪ ವಿಚಾರದಲ್ಲಿ ನೇರವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು ಶಿವಮೊಗ್ಗಕ್ಕೇ ಬಂದಂಥ ಪ್ರಧಾನಿ ಮೋದಿ ಈಶ್ವರಪ್ಪ ಅವರ ಬಗ್ಗೆ ತುಟಿಕ್ ಪಿಟಿ ಕಂದಿಲ್ಲ ಕೆಲಸ ಮಾಡುವಾಗ ಮಾತ್ರ ಬಳಸ್ಕೋತಾರೆ ಟಿಕೆಟ್ ತ್ಯಾಗ ಮಾಡಿದ್ರ ಮೇಲೆ ಫೋನ್ ಮಾಡಿಬಿಟ್ಟು ಪಡಿಸ್ತಾರೆ ಆದರೆ ಮಾತನ್ನು ಕೊಟ್ಟಂತೆ ನಡ್ಕೊಂಡಿಲ್ಲ ಬಿ ಜೆ ಪಿ ಹೈಕಮಾಂಡ್ ಈಶ್ವರಪ್ಪ ಅವ್ರಿಗೆ ಬೇಸರ ಇದೆ ಬಿ ಜೆ ಪಿ ಈಶ್ವರಪ್ಪ ಅವ್ರಿಗೆ ಏನನ್ನ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪ ಬಿ ಜೆ ಪಿಗಾಗಿ ಏನು ಮಾಡಿಲ್ಲ ತಮ್ಮ ಇಡೀ ಬದುಕನ್ನೇ ತ್ಯಾಗ ಮಾಡಿದ್ದಾರೆ ಅವ್ರಿಗೆ ಯಾಮಾರಿಸ್ತವರು ಇನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಂಡ್ಯ ಅನ್ನೋ ಕುತೂಹಲ ಎಲ್ಲವೂ ಕ್ಲಾರಿಟಿ ಇದ್ದಿದ್ರೆ ಸುಮಲತಾ ಅವರು ಮತ್ತೆ ದೆಹಲಿಗೆ ಹೋಗುವ ಅನಿವಾರ್ಯತೆ ಅವಶ್ಯಕತೆ ಬರ್ತಿರಲಿಲ್ಲ ಹೀಗಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟು ವೀಕ್ಷಕರ ನಿಮ್ಮ ಪ್ರಕಾರ ಮಂಡ್ಯ ಸಂಸದರು ಏ ಯಾರಾಗಬೇಕು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ